ನಾನು ಯಾರನ್ನೂ ಟಾರ್ಗೆಟ್ ಮಾಡ್ತಿಲ್ಲ, ಅವರೇ ನಮ್ಮನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಈ ಮಾತನ್ನ ಎಸ್ ಪಿ ಅವರು ಹೇಳ್ತಾ ಇರುವಂತದ್ದು ಡಿ ಕೆ ಬ್ರದರ್ಸ್ಗೆ ಈ ರೀತಿಯಾಗಿ ತಿರುಗೇಟನ್ನ ಕೊಟ್ಟಿದ್ದಾರೆ. ನಾನು ಯಾರನ್ನೂ ಟಾರ್ಗೆಟ್ ಮಾಡ್ತಿಲ್ಲ, ಅವರೇ ನಮ್ಮನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ರಾಮನಗರದ ಎಸ್ ಪಿ ಅನೂಪ್ ಶೆಟ್ಟಿ ಈ ರೀತಿಯಾಗಿ ಡಿ ಕೆ ಬ್ರದರ್ಸ್ಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಅವರು ನನ್ನನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ನನಗನ್ಸಿಲ್ಲ, ನಿಮ್ಗೆ ಅನ್ಸದ ಅಷ್ಟೇ. ಎಲ್ಲಿ ಮಾತಾಡೋದು ನನಗೆ ಗೊತ್ತೇ ಇಲ್ಲ, ನನಗೆ ಗೊತ್ತೇ ಇಲ್ಲ. ನೋಡಿ, ನಾವು ಸರ್ಕಾರಿ ಅಧಿಕಾರಿಗಳು, ಆ ಥರ ಏನೂ ಆಗಲ್ಲ ರೀ. ಸಿ, ಎಲ್ಲ ಇದು ಸಿಸ್ಟಮಲ್ಲಿ ಎಲ್ಲ ಕಾನೂನುಬದ್ಧವಾಗಿ ಕೆಲಸ ಮಾಡಬೇಕಾಗುತ್ತೆ. ಯಾರು ಏನು ಇದರಲ್ಲಿ ಮಾಡೋಕ್ಕಾಗಲ್ಲ, ರೂಲ್ಸ್ ಪ್ರಕಾರ ಕೆಲಸ ಮಾಡೋಕ್ಕಾಗುತ್ತೆ. ಆ ಥರ ಏನಿಲ್ಲ, ನನಗೇನು ಅನ್ನಿಸ್ತಾ ಇಲ್ಲ. ಅದು ಇಲ್ಲ, ನನ್ನೇನು ಟಾರ್ಗೆಟ್ ಮಾಡ್ತಾ ಇಲ್ಲ, ನಾನು ಅವ್ರನ್ನೇನು ಟಾರ್ಗೆಟ್ ಮಾಡ್ತಾ ಇಲ್ಲ, ಅವರು ನಮ್ಮನ್ನು ಮಾಡ್ತಾ ಇಲ್ಲ. ಯಶವಂತಪುರ ಎಲೆಕ್ಷನ್ಗೆ ಏನು ಡ್ಯೂಟಿ ಹೋಗಿದ್ದಾರೆ, ಬಂದ ಬಸ್ ಹೋಗಿದ್ದಾರೆ, ಎಲ್ಲಿ ಹೋಗಿದ್ದಾರೆ? ಯಶವಂತಪುರದಲ್ಲಿ ಎಲೆಕ್ಷನ್ ಯಶವಂತಪುರ ಇಲ್ಲಿ ಮೀಟಿಂಗ್ ಇದೆಯಲ್ಲ, ಮೀಟಿಂಗ್ ಬರ್ಬೇಕಲ್ವ? ರಾಮನಗರ ಜಿಲ್ಲೆ ಅಂತ ಹೇಳಿದ್ರು, ಬೆಂಗಳೂರು ಜಿಲ್ಲೆಯಲ್ಲಿ ಎಲೆಕ್ಷನ್ ಮಾಡ್ಲಿ, ಇಲ್ಲಿ ಬಂದು ಮೀಟಿಂಗ್ ಅಟೆಂಡ್ ಮಾಡಕ್ ಹೇಳಿ. ಬೇರೆ ಎಲ್ಲ ಮಾತಾಡಕ್ಕಾಗುತ್ತೆ, ಈ ಮೀಟಿಂಗ್ ಅಟೆಂಡ್ ಮಾಡಕ್ಕಾಗಲ್ವಾ? ನಿಮ್ ಎಸ್ ಪಿ ಹೇಳಿ ಡಿಸಿಪ್ಲಿನ್ ಕೊಡ್ಬೋ ಅಂತ, ಇದನ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಗೊತ್ತಾಯ್ತ ಹೇಳ್ದೆ ಅಂತ ಹೇಳ್ಬೇಕು. ಏನ್ ಮಾಡ್ ಹೇಳ್ದೆ? ಡಿಸಿಪ್ಲಿನ್ ಕಲ್ತ್ಕೋಬೇಕು ಅಂತ. ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇರೋದು ಡಿಸಿಪ್ಲಿನ್ ಕಲ್ತ್ಕೋ ಅಂತ ಹೇಳಿ. ಮತ್ತಷ್ಟು ಅಪ್ಡೇಟ್ಸ್ ನಮ್ಮ ಪ್ರತಿನಿಧಿ ಹನುಮಂತು ನೀಡ್ತಾರೆ. ಹನುಮಂತು, ಡಿ ಕೆ ಬ್ರದರ್ಸ್ ಹಿಡಿತ ರಾಮನಗರದಲ್ಲಿ ತಪ್ತಿದ್ಯಾ, ಅದಕ್ಕೆ ಸಿಟ್ಟ ಇವ್ರಿಗೆ? ಎಸ್ ಯಶೋದ, ಈಗಾಗಲೇ ಏನು ಬಿಜೆಪಿ ಸರ್ಕಾರ ಬರ್ತಾ ಇದೆ ಅಂತ ರಾಮನಗರ ಜಿಲ್ಲೆಯಲ್ಲಿ ಜಿಲ್ಲಾಡಳಿತಕ್ಕೆ ಮೇಜರ್ ಸರ್ಜರಿ ಮಾಡಿರುವಂತದ್ದು, ಹೊಸ ಹೊಸ ಅಧಿಕಾರಿಗಳನ್ನ ತಂದು ಕೊಡ್ತಿರುವಂತದ್ದು, ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಬರೀ ಅಂದ್ರೆ ಈ ಡಿ ಕೆ ಶಿವಕುಮಾರ್ ಅವರು ದೆಹಲಿಯಿಂದ ಬಂದ ಬಳಿಕ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ನಮ್ಮ ಮಾತುಗಳನ್ನ ಕೇಳ್ತಾ ಇಲ್ಲ ಅಂತ ಹೇಳಿ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿದಂಥದ್ದು. ಜೊತೆಗೆ ಎಸ್ ಪಿ ಅವರಿಗೆ, ಹೊಸದಾಗಿ ಬಂದಿರತಕ್ಕಂಥ ಎಸ್ ಪಿ ಅವರಿಗೆ ರಾಮನಗರ ಜಿಲ್ಲೆ ಬಗ್ಗೆ ಗೊತ್ತಿಲ್ಲ, ಕಾಲಚಕ್ರ ಇದೇ ರೀತಿ ಇರಲ್ಲ, ಮುಂದೆ ಕೂಡ ಇದ್ರ ಬಗ್ಗೆ ರಾಮನಗರ ಬಗ್ಗೆ ತಿಳ್ಕೊಳ್ಬೇಕಾಗುತ್ತೆ ಅಂತ ಅನ್ನತಕ್ಕಂಥದ್ದು ಹೇಳಿದಂಥದ್ದು. ಅಂದ್ರೆ ನೇರವಾಗಿ ಇಲ್ಲಿ ರಾಮನಗರ ಜಿಲ್ಲೆಯಲ್ಲಿ ಅಧಿಕಾರಿಗಳು ಡಿ ಕೆ ಸುರೇಶ್ ಮತ್ತೆ ಇರ್ಬೋದು, ಡಿ ಕೆ ಶಿವಕುಮಾರ್ ಇರ್ಬೋದು, ಇವರ ಮಾತುಗಳನ್ನ ಕೇಳ್ತಾ ಇಲ್ಲ ಅನ್ನತಕ್ಕಂಥದ್ದು ಮೇಲ್ನೋಟಕ್ಕೆ ಅವರೇ ಹೇಳುವಂತೆ ಕಂಡು ಬರ್ತಾ ಇರುವಂತದ್ದು. ಹಾಗಾಗಿ ಇಂದು ಕೂಡ ಡಿ ಕೆ ಸುರೇಶ್ ಅವರು ಎಸ್ ಪಿ ಅವರು ದಿಶಾ ಮೀಟಿಂಗ್ ನಲ್ಲಿ ಅಟೆಂಡ್ ಮಾಡದೆ ಇರುವ ಹಿನ್ನೆಲೆಯಲ್ಲಿ ಅವರನ್ನ ಕುರಿತು ಎಸ್ ಪಿ ಅವರು ಎಲ್ಲೋಗಿದ್ದಾರೆ ಅಂತ ಕೇಳಿದಂತದ್ದು, ಆ ಎಸ್ ಪಿ ಅವರು ಯಶವಂತಪುರಕ್ಕೆ ಹೋಗಿದ್ದಾರೆ ಅನ್ನತಕ್ಕಂಥದ್ದು ಸ್ಥಳದಲ್ಲಿದ್ದಂತ ಸಬ್ ಇನ್ಸ್ಪೆಕ್ಟರ್ ಅವರು ಮಾಹಿತಿ ನೀಡಿದಂತದ್ದು. ಈ ಹಿನ್ನೆಲೆಯಲ್ಲಿ ಏನು ನಿಮ್ ಎಸ್ ಪಿ ಅವರಿಗೆ ಯಶವಂತಪುರಕ್ಕೆ ಏನ್ ಡ್ಯೂಟಿಗೆ ಹೋಗಿದ್ದಾರಾ, ಇಲ್ಲ ಬಂದೋಬಸ್ತ್ಗೆ ಹೋಗಿದ್ದಾರಾ? ಎಲೆಕ್ಷನ್ ಆದ್ರೆ ಎಲೆಕ್ಷನ್ ಪಡಿಗೆ ಅದು ನಡೆಯುತ್ತೆ, ಅದನ್ನ ಬಿಟ್ಟು ಇಲ್ಲಿ ರಾಮನಗರ ಜಿಲ್ಲೆ ಇರುವಂತದ್ದು ಬೆಂಗಳೂರು ಸಿಟಿ ಅಲ್ಲ, ಮೊದಲು ರಾಮನಗರ ಜಿಲ್ಲೆಯ ಬಗ್ಗೆ ತಿಳ್ಕೊಳ್ಳಿಕ್ಕೆ ಹೇಳಿ, ಜೊತೆಗೆ ಅವ್ರಿಗೆ ಡಿಸಿಪ್ಲೈನ್ ಆಗಿ ಇರೋದಕ್ಕೆ ಹೇಳಿ ಅನ್ನತಕ್ಕಂಥದ್ದು, ಅಂದ್ರೆ ವಾರ್ನ್ ಮಾಡುವ ಮೂಲಕ ಎಸ್ ಪಿ ಅವರಿಗೆ ಹೇಳಿರುವಂತದ್ದು. ಹನುಮಂತು, ಹಿಂದೆ ಕೂಡ ಡಿ ಕೆ ಶಿವಕುಮಾರ್ ಹೇಳಿದ್ರು ಯಾರ್ಯಾರನ್ನ ತಂದು ಎಲ್ಲೆಲ್ಲಿ ಹಾಕ್ತಾರೋ ಹಾಕ್ಬಿಡ್ಲಿ ಅಂತ. ಖಂಡಿತ ಸದ, ಈ ಹಿಂದೆ ಕೂಡ ಡಿ ಕೆ ಶಿವಕುಮಾರ್ ಅವರು ಹೇಳಿದಂತದ್ದು, ಐ ನೋ ಹ್ಯಾಂಡಲ್ ದಿಸ್ ಆಫೀಸರ್ಸ್, ಯಾರೇ ಅಧಿಕಾರಿಗಳು ಬಂದ್ರೆ 100 ಜನ ಬೇಕಾದ್ರೂ ಅಧಿಕಾರಿಗಳನ್ನ ಜಿಲ್ಲೆಗೆ ವರ್ಗ ಮಾಡಿ ತಂದು ಕೂರಿಸ್ಲಿ, ನಾನು ಯಾವ ರೀತಿಯಾದಂತ ನಡೆಗಳನ್ನ ಮಾಡ್ಬೇಕು ಅನ್ನತಕ್ಕಂಥದ್ದು ನನಗೆ ಗೊತ್ತು, ಜೊತೆಗೆ ಅಧಿಕಾರಿಗಳನ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ಬೇಕು ಅನ್ನೋದನ್ನು ಕೂಡ ಅವರು ತಿಳಿಸಿರುವಂತದ್ದು. ಅಂದ್ರೆ ಅವರೇ ತಿಳಿಸುವಂತೆ ಅಧಿಕಾರಿಗಳು ಯಾವುದೇ ರೀತಿಯಾದಲ್ಲೂ ಕೂಡ ಡಿ ಕೆ ಸುರೇಶ್ ಇರ್ಬೋದು, ಡಿ ಕೆ ಶಿವಕುಮಾರ್ ಇರ್ಬೋದು, ಇಬ್ಬರ ಮಾತುಗಳನ್ನು ಕೂಡ ಕೇಳ್ತಾ ಇಲ್ಲ ಅನ್ನತಕ್ಕಂಥದ್ದು ಅವರೇ ಕೂಡ ಹೇಳಿರುವಂತದ್ದು ಯಶೋದ. ಧನ್ಯವಾದ ಹನುಮಂತು ತಮ್ಮೆಲ್ಲ ಮಾಹಿತಿಗೆ. ಯಶವಂತಪುರ ಎಲೆಕ್ಷನ್ಗೆ ಏನ್ ಡ್ಯೂಟಿ ಹೋಗಿದ್ದಾರೆ, ಬಂದ ಬಸ್ ಹೋಗಿದ್ದಾರೆ, ಎಲ್ಲಿ ಹೋಗಿದ್ದಾರೆ? ಯಶವಂತಪುರದಲ್ಲಿ ಎಲೆಕ್ಷನ್ಪುರ ಇಲ್ಲಿ ಮೀಟಿಂಗ್ ಇದೆಯಲ್ಲ, ಮೀಟಿಂಗ್ ಬರ್ಬೇಕಲ್ವ? ರಾಮನಗರ ಜಿಲ್ಲೆ ಅಂತ ಹೇಳಿದ್ರು, ಬೆಂಗಳೂರು ಜಿಲ್ಲೆಯಲ್ಲಿ ಎಲೆಕ್ಷನ್ ಮಾಡ್ಲಿ, ಇಲ್ಲಿ ಬಂದು ಮೀಟಿಂಗ್ ಅಟೆಂಡ್ ಮಾಡಕ್ ಹೇಳಿ. ಬೇರೆ ಎಲ್ಲ ಮಾತಾಡಕ್ಕಾಗುತ್ತೆ, ಈ ಮೀಟಿಂಗ್ ಅಟೆಂಡ್ ಮಾಡಕ್ಕಾಗಲ್ವ? ನಿಮ್ ಎಸ್ ಪಿ ಹೇಳಿ ಡಿಸಿಪ್ಲಿನ್ ಕೊಡ್ಬೋ ಅಂತ, ಇದನ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಗೊತ್ತಾಯ್ತ ಹೇಳ್ದೆ ಅಂತ ಹೇಳ್ಬೇಕು. ಏನ್ ಮಾಡ್ ಹೇಳ್ದೆ? ಡಿಸಿಪ್ಲಿನ್ ಕಲ್ತ್ಕೋಬೇಕು ಅಂತ. ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇರೋದು ಡಿಸಿಪ್ಲಿನ್ ಕಲ್ತ್ಕೋ ಅಂತ ಹೇಳಿ ಉಳಿದಿದ್ದ ನಾವೇ ಮಾತಾಡ್ತೀವಿ. 100 ಅಧಿಕಾರಿಗಳು ಹೊಸಬ್ರು ಬರ್ಲಿ, ನಾನೇನು ದಂಧೆ ಮಾಡ್ತಾ ಇದ್ನ, ಇಲ್ಲಾಂದ್ರೆ ಏನಾದ್ರು ಇಲ್ಲಿಗಲ್ ಆಗಿ ಏನಾದ್ರು ಇದನ್ನು ಬಾರ್ಗಳು ನಡೆಸ್ತಾ ಇದ್ನ, ಇಲ್ಲಾಂದ್ರೆ ಏನಾದ್ರು ಇಸ್ಪೀಡ್ ದಂಧೆ ನಡೆಸ್ತಾ ಇದ್ನ, ಇಲ್ಲ ನಮ್ಮ ಫಾಲೋ ನಡೆಸ್ತಾ ಇದ್ದೀರಾ? 4 ವರ್ಷ 5 ವರ್ಷ ನಮ್ಮಲ್ಲಿ ಎಸ್ ಪಿ ಕೆಲಸ ಮಾಡೋರು ಕೇಳಿ, ಎಸ್ ಪಿಗಳು ಡಿ ಸಿಗಳು ಒಂದೊಂದು ಫೋನ್ ಮಾಡ್ತಿರ್ಲಿಲ್ಲ. ರಾಮನಗರ ದಿ ಬೆಸ್ಟ್ ಅಡ್ಮಿನಿಸ್ಟ್ರೇಟ್ ಡಿಸ್ಟಿಕ್ ಅಂತೇಳಿ ಸೆಂಟ್ರಲ್ ಗೌರ್ಮೆಂಟೇ ಹಿಂದೆ ಎಲ್ಲ ಸರ್ಟಿಫಿಕೇಟ್ಗಳು ಕೊಟ್ಟವ್ರೆ.
ಬಿಜೆಪಿ ಅವ್ರು ಏನಪ್ಪಾ ಅಂತಂದ್ರೆ ಏನೋ ಒಳ್ಳೆ ಹೆಸರು ಬರ್ತದೆ ಅಂತ ಇದನ್ನ ಅವಾರ್ಡ್ ಕೊಡಲಿಲ್ಲ ಅಷ್ಟೇ. ಸೊ ಆ ರೀತಿ ನರೇಗ ನೀವು ಹೋಗಿ ನೋಡ್ಕೊಂಡು ಬನ್ನಿ, ಕರಪ್ಷನ್ ಆಗ್ಬೇಕು. ನರೇಗಲ್ ತಾನೇ ಒಂದೊಂದು ಪಂಚಾಯತಿಗೆ 3 ಕೋಟಿ 4 ಕೋಟಿ 5 ಕೋಟಿ ಖರ್ಚು ಮಾಡಿ ಕೆಲಸಗಳು ಮಾಡಿಸಿದ್ದೀವಿ. ಅಷ್ಟು ನಾವು ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿದ್ದೀವಿ. ಜನ ನನಗೆ ವೋಟ್ ಕೇಳಕ್ಕೆ ಹೋಗಿದವರು ಜನ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ. ನನಗೆ ಯಾವ ಪವರ್, ಯಾವ ಸರ್ಕಾರ, ಯಾವ ಅಧಿಕಾರ ಬೇಕಾದ್ರೂ ಹಾಕ್ಕೊಳ್ಳಿ, ಏನು ಬೇಕಾದ್ರೂ ಮಾಡಿಕೊಳ್ಳಿ. ಐ ನೋ ಹೌ ಟು ಹ್ಯಾಂಡಲ್ ದಿ ಸಿಸ್ಟಮ್. ಔಟ್ ಆಫ್ ದಿ ವೇ ನಾನು ಹೋಗೋದಿಲ್ಲ. ಯಾವ ಎನ್ಕ್ವೈರಿ ಬೇಕಾದ್ರೂ ಮಾಡಿಕೊಳ್ಳಿ. ಈ ಇಡಿ ಆಫೀಸಲ್ಲಿ ಇದನ್ನ ಜೈಲಿದ್ದಾಗ ಹೇಳಿದ್ರಪ್ಪ, ಅಲ್ಲಲ್ಲ ಈ ಇಡಿ ಆಫೀಸ್ ಹೇಳಿದ್ರು ಎಲ್ಲ ನಂದು ಪವರ್ ಇಲಾಖೆದು, ಇರಿಗೇಷನ್ ಇಲಾಖೆದು, ಯು ಡಿದೆಲ್ಲ ತನಿಖೆ ಮಾಡ್ತಾ ಇದ್ದೀವಿ ಅಂತ ಒಂದು ರಿಪೋರ್ಟ್ ಇತ್ತು. ಮಾಡಲಿ, ಯಾರು ಬೇಡ ಅಂತ ಹೇಳ್ತೀರಿ? ಎಷ್ಟು ಏಜೆನ್ಸಿಗಳಿದೆ, ಏನು ಬೇಕಾದ್ರು ಮಾಡಲಿ. ಸೊ ಹಂಗೆ ನಾನು ಯಾಕೆ ತಲೆ ಕೆಡಿಸ್ಕೋಬೇಕು? ಆಡಿ ನನ್ನ ಬೆಂಬಲ ಯಾರಿದ್ದಾರಮ್ಮ? ಸಿಸ್ಟಮ್ ಇರೋರು ಯಾರು? ಈಗ ನನ್ನ ಹತ್ರ ಕೆಲಸ ಮಾಡಿದವ್ರೆ, ಈಗ ಪವರಲ್ಲಿ ಇದ್ದವರೆ ಈಗ ಸಿದ್ದರಾಮಯ್ಯನವರು, ಇವರು ನಮ್ಮ ಯಡಿಯೂರಪ್ಪನವರು ಪ್ರಿನ್ಸಿಪಲ್ ಸೆಕ್ರೆಟರಿ ಮಾಡ್ಕೊಂಡಿದ್ದಾರೆ. ಹಿಂದೆ ಗೋಯಲ್ ಅವರು ಪವರಲ್ಲಿದ್ದರು, ಈಗ ಹೋಮ್ ಸೆಕ್ರೆಟರಿ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಗೊತ್ತಿಲ್ವಾ ಒಂದು ಕೆಲಸ ಕೂಡ ಔಟ್ ಆಫ್ ದಿ ವೇ ಅಧಿಕಾರನ ಮಿಸ್ಯೂಸ್ ಮಾಡ್ಕೊಂಡಿಲ್ಲ ಅನ್ನೋದು ಅವ್ರಿಗೂ ಗೊತ್ತಿದೆ, ನನಗೂ ಗೊತ್ತಿದೆ. ಐ ಆಮ್ ಲೀಸ್ಟ್ ಬಾದರ್ಡ್.